ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲರು ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಏನಪ್ಪ ಇವತ್ತು ನೋಡೋಣ, ಐಪ್ಯಾಡ್ ಹಾಗೂ ಸಮ್ ಆಕ್ಸೆಸರಿ ಒಂದಷ್ಟು ಕನ್ಫರ್ಮ್ ಆಗಿದ್ದಾವೆ. ಏನ್ ಕನ್ಫರ್ಮ್ ಆಯ್ತು? ಆಪಲ್ ಇವೆಂಟ್ ನಡೀತಿದೆ, ಅದಕ್ಕೆ ಒಂದಷ್ಟು ಕನ್ಫರ್ಮ್ ಆಗಿದ್ದಾವೆ. ಏನೇನು ಆಕ್ಸೆಸರಿ ಕನ್ಫರ್ಮ್ ಆಗ್ತಿದೆ ಅದು ನೋಡೋಣ. ಹಾಗೂ ಐಫೋನ್ ಬಗ್ಗೆ, ಐಫೋನ್ 13 ಬಗ್ಗೆ ನೀವೇನ ಎಕ್ಸ್ಪೆಕ್ಟೆಡ್ ಮಾಡ್ತಿದ್ರೆ ಈ ವಿಡಿಯೋ ನೋಡಿ. ಈ ತುಂಬಾ ಎಕ್ಸೈಟಿಂಗ್ ಅಪ್ಡೇಟ್ಸ್ ಗಳು ಬಂದಿದ್ದಾವೆ, ಎಸ್ಪೆಷಲಿ ಕ್ಯಾಮ್ರಾಗೆ. ಕ್ಯಾಮ್ರಾಗೆ ತುಂಬಾ ಅಷ್ಟು ಏನೋ ಮೇಜರ್ ಆಗಿ ಚೇಂಜ್ ಆಗ್ತಿದೆ. ಮೇಜರ್ ಅಂದ್ರೆ ಅಂತ ಮೇಜರ್ ಅಲ್ಲ, ಒಂದು ಸಿಗ್ನಿಫಿಕೆಂಟ್ ಮೇಜರ್ ಅಂತ ಹೇಳ್ಬೋದು. ಹಾಗೂ ಸಮ್ ಆಪಲ್ ಲೀಕರ್ ತುಂಬಾ ಅಷ್ಟು ಬಂದಿದ್ದಾವೆ. ಆಲ್ರೆಡಿ ತಮ್ಮನೇಲಿ ತೆಗೊಂಡು ನೋಡಿ ಗೊತ್ತಾಗಿರುತ್ತೆ. ತಾಸಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗಲೇ ವಿಡಿಯೋ ಕಡೆ ಹೋಗೋಣ. ಹೋಗಕ್ಕಿಂತ ಮುಂಚೆ ಏನಪ್ಪ ಮಾಡ್ಬೇಕು ಅಂದ್ರೆ, ಫಸ್ಟ್ ಅಪ್ಡೇಟ್ ಬಂದು ಆಪಲ್ ಏರ್ಪೋರ್ಟ್ಸ್ ಹಾಗೂ ಆಪಲ್ ಪೆನ್ಸಿಲ್. ಆಪಲ್ ಏರ್ಪೋರ್ಟ್ಸ್ ಮೂರನೇ ಜನರೇಷನ್ ಹಾಗೂ ಆಪಲ್ ಪೆನ್ಸಿಲ್ 3 ಅನ್ಸ್ಕೋತೀನಿ. ಅದು ರೆಡಿ ಟು ರಿಲೀಸ್ ಆಗಿದೆ. ಅಂದ್ರೆ ಆಪಲ್ 20ನೇ ತಾರೀಕು ಏನ್ ಇವೆಂಟ್ ನಡೀತಿದೆ, ಅದ್ರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಕಂಪ್ಲೀಟ್ಲಿ ಎಲ್ಲಾ ತರ ರೆಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವೆರಡೂ ಕನ್ಫರ್ಮ್ ಸಿಕ್ಕಿದೆ, ಏರ್ಪೋರ್ಟ್ಸ್ ಹಾಗೂ ಆಪಲ್ ಪೆನ್ಸಿಲ್. ಹಾಗೆ ಆಪಲ್ ಪೆನ್ಸಿಲ್ ಬಗ್ಗೆ ಒಂದಷ್ಟು ಫೋಟೋ ಏನು ಬಂದಿಲ್ಲ. ಇವಾಗ ಏರ್ಪೋರ್ಟ್ಸ್ ಬಗ್ಗೆ ಒಂದೇ ಒಂದು ಫೋಟೋ ಲೀಕ್ ಮಾಡಿದ್ದಾರೆ, ಕೇಸ್ ಒಳಗೆ ಹಾಕಿರುವಂತ ಫೋಟೋ ನೋಡ್ಬೋದು ಡಿಸ್ಪ್ಲೇ ಮೇಲೆ. ಮೇ ಬಿ ಇದು ಏನೋ ಅಂಕಲ್ ಸೋಸ್ ಅಂತೆ, ಏನೋ ಹೆಸರು ಕೊಡ್ತಾರೆ, ಅದೇನೋ ಅಂಕಲ್ ಸೋಸ್ ಇಂದ ಬಂದಿರುವ ಫೋಟೋ ಅಂತೆ. ಓಕೆ ಸಾರಿ, ಅಂಕಲ್ ಸೋಸ್ ಅಲ್ಲ, ಅಂಕಲ್ ಪ್ಯಾನು, ಅಂಕಲ್ ಪ್ಯಾನ್ ಪ್ಯಾನ್ ಅಂತೆ. ಏನೋ ಒಂದು ಪ್ಯಾನ್, ಏನೋ ಒಂದು ಹೆಸರು ಕೊಡ್ತಾರೆ. ಇವಾಗ ಏರ್ಪೋರ್ಟ್ಸ್ ಏನ್ ನೋಡ್ತಿದ್ದೀರಾ, ಇದ್ರಲ್ಲಿ ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಇರೋದಿಲ್ಲ, ಸ್ಪೆಷಲ್ ಆಡಿಯೋ ಇರೋದಿಲ್ಲ. ಏರ್ಪೋರ್ಟ್ಸ್ ಪ್ರೋ ಇರುವ ಸಮ್ ಆಫ್ ದ ಸಿಗ್ನಿಫಿಕೆಂಟ್ಲಿ ಟೆಕ್ನಾಲಜಿನ ಕಟ್ ಆಫ್ ಮಾಡ್ತಾರೆ. ಮೇ ಬಿ ಕಟ್ ಆಫ್ ಮಾಡೋದ್ ಬಂದು ಪ್ರೈಸ್ ನಮ್ಗೆ ಓಕೆ ಆಗಿರ್ಲಿ ಅಂತ. ಮೇ ಬಿ ಇದು ಬಂದು ಇಷ್ಟು ಉದ್ದ ಇರುತ್ತಲ್ಲ, ಇಷ್ಟು ಉದ್ದ ಕಿವಿಯವರೆಗೂ ಬರುತ್ತೆ, ಆತರ ಏನೂ ಇರೋದಿಲ್ಲ. ಸಿಮಿಲರ್ ಏರ್ಪೋರ್ಟ್ಸ್ ಪ್ರೋ ಡಿಸೈನ್ ಅಂತ ಗೊತ್ತಾಗ್ತಿದೆ ಫೋಟೋದಲ್ಲಿ. ಹಾಗೂ ಏರ್ ಟಿಪ್ಸ್ ಅಂತ ತಕ್ಷಣ ಡಿಸ್ಪ್ಲೇ ಮೇಲೆ ನೋಡ್ಬೋದು. ಏನದು ಕುಷನ್ ತರ ಬಂದಿರುತ್ತಲ್ಲ ಒಳಗಡೆ ಫಿಟ್ ಆಗಿ ಕುಟ್ಕೊಳ್ಳಕ್ಕೆ, ಅದು ಬಂದು ಆಪ್ಷನಬಲ್ ಇಲ್ಲ ಅನ್ಕೋತೀನಿ. ಇಷ್ಟು ದಿವಸದಿಂದ ಬಂದಿರೋ ಏರ್ಪೋರ್ಟ್ಸ್ 3 ಫೋಟೋ ಎಲ್ಲ ನೋಡ್ತಿದ್ರೆ ಆಪ್ಷನ್ ಇರೋದಿಲ್ಲ ಅನ್ಕೋತೀನಿ. ಮೇ ಬಿ ನೋಡ್ಬೇಕು, ನಾನು ಹೇಳಿದೆ ನಿಜ ಆಗುತ್ತೆ ಅಂತ ಅಲ್ಲ. ಆಪಲ್ ಗಳಿಂದ ಒಂದು ಕನ್ಫರ್ಮ್ ಸಿಗ್ಲಿ, ಇನ್ನೇನು 4-5 ದಿವಸ ಇದೆ. ಅದ ಹೇಳ್ದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಏನಪ್ಪ ನೆಕ್ಸ್ಟ್ ಅಪ್ಡೇಟ್, ಬಾರೋ ಮುಂದಿನ ಅಪ್ಡೇಟ್ ಬಂದು ಐಫೋನ್ 13 ಬಗ್ಗೆ. ಐಫೋನ್ 13 ಬಗ್ಗೆ ಏನಪ್ಪ ಅಂದ್ರೆ, ಐಫೋನ್ ಕ್ಯಾಮ್ರಾ ಪ್ರತಿ ವರ್ಷನ ಅಪ್ಡೇಟ್ ಆಗ್ಬೇಕಾದ್ರೆ ಅದ್ರ ಲೆನ್ಸ್ ಕ್ವಾಲಿಟಿ ಲೆನ್ಸ್ ಅಪ್ಡೇಟ್ ಆಗುತ್ತೆ. ಆದ್ರೆ ಈ ತರ ಅಪ್ಡೇಟ್ ಯಾವತ್ತೂ ನೋಡಕ್ ಸಿಕ್ಕಿಲ್ಲ. ಏನದು ಅಂದ್ರೆ, ಇವಾಗ ಡಿಸ್ಪ್ಲೇ ಮೇಲೆ ನೋಡ್ಬೋದು, ಇವಾಗ ಕ್ಯಾಮ್ರಾ ಹಿಂದೆಗಡೆ ಬಂಪ್ ಏನಂತಾರೆ, ಆ ಬಂಪ್ ಸ್ವಲ್ಪ ಲೈಟ್ ಆಗಿ ಇನ್ಕ್ರೀಸ್ ಮಾಡಿದಾರೆ. ಹಾಗೂ ಸರ್ಕಲ್ ಇರುತ್ತಲ್ಲ ಲವ್ ರೌಂಡ್ ಆಗಿ ಲೆನ್ಸ್, ಇವಾಗ ನೋಡ್ಬೋದು. ಅದ್ರ ಪಕ್ಕದಲ್ಲಿ 3D ಪ್ರಿಂಟ್ ಫೋಟೋ ಇದೆ, ಅಲ್ಲಿ ಸ್ವಲ್ಪ ನೋಡಿದ್ರೆ ಸ್ವಲ್ಪ ದೊಡ್ಡದಾಗಿದೆ. ಅಂದ್ರೆ ಮೂರ್ ಕ್ಯಾಮ್ರಾ ಸ್ವಲ್ಪ ಲೆನ್ಸ್ ಸ್ವಲ್ಪ ದೊಡ್ಡದಾಗಿದೆ, ಹಾಗೂ ಸ್ವಲ್ಪ ವೈಡ್ ಆಗಿ ಕೂಡ ಇದೆ. ವೈಡ್ ಅಂದ್ರೆ ಸ್ವಲ್ಪ ಲೆನ್ಸ್ ಸ್ವಲ್ಪ ಗ್ಲಾಸ್ ನ ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. ಇದು ಜಾಸ್ತಿ ಮಾಡೋ ಬಂದು ಒಂದು ಅಲ್ಟ್ರಾ ವೈಡ್ ಇನ್ನಷ್ಟು ಅಲ್ಟ್ರಾ ವೈಡ್ ಆಗುತ್ತೆ. ಹಾಗೂ ಪೆರಿಸ್ಕೋಪ್ ಕ್ಯಾಮ್ರಾ ಏನಂತೀವಿ ಅದಕ್ಕೆ ಕೂಡ ಯೂಸ್ ಆಗುತ್ತೆ. ಹಾಗೂ ಇನ್ನೊಂದು ಬಂದು ಈ ತರ ಸ್ವಲ್ಪ ಲೆನ್ಸ್ ನ ಸ್ವಲ್ಪ ಅಗ್ಲ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಕೂಡ ಇದೆ. ನಾವು ಇನ್ನಷ್ಟು ಕ್ಯಾಮ್ರಾ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ನೈಟ್ ಟೈಮ್ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಒಂಥರ
ನಾಯ್ಸಿ ಇರುತ್ತೆ ಅಂದ್ರೆ ಒಂಥರ ಬ್ಲರ್ 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 ಅಂತ ಒಂಥರ ಡಾಟ್ 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 ಇರುತ್ತೆ. ಆ ಡಾಟ್ ನ ರಿಡ್ಯೂಸ್ ಮಾಡಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಲೆನ್ಸ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಒಳ್ಳೆ ಕ್ವಾಲಿಟಿ ಫೋಟೋ ಹಾಗೂ ವಿಡಿಯೋ ತೆಗಿಬಹುದು. ಸೇಮ್ ಡಿ ಎಸ್ ಕಾನ್ಸೆಪ್ಟ್ ರೀತಿನೇ ಇದು ಐಫೋನ್ ಕ್ಯಾಮ್ರಾಗಳು ವರ್ಕ್ ಆಗ್ತವೆ. ಮೇ ಬಿ ಇನ್ನಷ್ಟು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಇನ್ನಷ್ಟು ಕ್ಯಾಮ್ರಾನ ಇಂಪ್ರೂವ್ ಮಾಡಬೇಕು, ಫೋಕಸ್ ಇಕ್ಕೊಂಡು ಮಾಡ್ದಂಗಿದೆ. ಹಾಗೂ ಪವರ್ ಬಟನ್ ಏನಂತೀವಿ ಅದನ್ನ ಲೈಟ್ ಸಿಗ್ನಿಫಿಕೆಂಟ್ 0.5 ಅಷ್ಟು ಸ್ವಲ್ಪ ರಿಡ್ಯೂಸ್ ಮಾಡಿದ್ದಾರೆ, ಸ್ವಲ್ಪ ಕೆಳಗೆ ಬಂದಿದೆ ಅಂತ. ಹಾಗೂ ಆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ಬೇರೆ ಪ್ಲೇಸ್ಗೆ ಎಂಟರ್ ಆಗಿದೆ. ಹಾಗೂ ಸಿಗ್ನಿಫಿಕೆಂಟ್ ಬೇರೆ ಬೇರೆ ಏನೇನೋ ಒಂದು ಚೇಂಜಸ್ ಆಗಿದಾವೆ, ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ಈ ವಿಡಿಯೋಗೆ ಇಷ್ಟು ಅಪ್ಡೇಟ್ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ ಎಕ್ಸಾಕ್ಟ್ ಅಪ್ಡೇಟ್ ಸಿಗೋಣ. ಅಲ್ಲಿರ್ಗೂ ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್. ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೋಸ್ಕರ ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಇದೆ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕೂಡ ಇದೆ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ರೂಮ್, ಲೀಕ್ಸ್, ಕನ್ಫರ್ಮ್ ಅಪ್ಡೇಟ್ಸ್ ಜೊತೆಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್. ನೆಕ್ಸ್ಟ್ ವಿಡಿಯೋವರೆಗೂ ಬಾಯ್ ಅಂಡ್ ಸ್ಟೇ ಸೇಫ್ ಗೈಸ್. ಸೀ ಯು ಸೂನ್.